ಒಂದು ದಿನ ಖ್ಯಾತ ಚಿತ್ರಕಲಾವಿದ ರಾಜ ರವಿವರ್ಮ ನಗರ ಸಂಚಾರ ಮಾಡುವಾಗ ಒಬ್ಬ ಸುಂದರ ಯುವತಿ ಅವನನ್ನು ಗುರುತಿಸಿ ಒಂದು ಚಿಕ್ಕ ಚಿತ್ರವನ್ನು ಬಿಡಿಸಿಕೊಡುವಂತೆ ಮನವಿ ಮಾಡಿಕೊಳ್ಳುತ್ತಾಳೆ. ರವಿವರ್ಮ ಆಶ್ಚರ್ಯ ವ್ಯಕ್ತಪಡಿಸಿ ಅದು ಈ ಕೂಡಲೇ ರಸ್ತೆಯಲ್ಲಿ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಮುಂದಿನ ದಿನಗಳಲ್ಲಿ ಭೇಟಿಯಾದಾಗ ಖಂಡಿತ ಬಿಡಿಸಿಕೊಡುತ್ತೇನೆ ಎಂದರು. ಪಟ್ಟು ಬಿಡದೆ ಈಗಲೇ ಬೇಕೆಂದು ಹಠ ಹಿಡಿದು ಅಂಗಲಾಚಿದಾಗ ಬೇರೆ ದಾರಿ ಕಾಣದೆ ಆ ಕ್ಷಣಕ್ಕೆ ಒಂದು ಚಿತ್ರವನ್ನು ಬಿಡಿಸಿಕೊಡುವಾಗ ನಗುತ್ತಾ ಹೇಳುತ್ತಾರೆ, ಇದರ ಬೆಲೆ ಕೋಟಿಗೂ ಅಧಿಕ, ಜಾಗ್ರತೆಯಿಂದ ಕಾಪಾಡಿಕೊಳ್ಳಿ ಎಂದು ಹೇಳಿ ಹೋಗುತ್ತಾನೆ. ಆ ಯುವತಿ ಆಶ್ಚರ್ಯದಿಂದ ಚಿತ್ರ ನೋಡಿ ಮರುದಿನವೇ ಪೇಟೆಗೆ ಹೋಗಿ ಪ್ರಮುಖ ಚಿತ್ರಕಾರರ ಚಿತ್ರಗಳನ್ನು ಮಾರುವ ಒಬ್ಬ ವ್ಯಕ್ತಿಯ ಹತ್ತಿರ ಹೋಗಿ ರವಿವರ್ಮ ಚಿತ್ರಿಸಿಕೊಟ್ಟ ಚಿತ್ರದ ಬೆಲೆ ಎಷ್ಟಿರಬಹುದೆಂದು ಕೇಳುತ್ತಾಳೆ. ಅವನು ಸಹ ರವಿವರ್ಮ ಹೇಳಿದ ಮಾತನ್ನೇ ಹೇಳುತ್ತಾನೆ, ಕೋಟಿ ರೂಪಾಯಿಗೂ ಹೆಚ್ಚು ಎಂದು. ಆ ಚಿತ್ರದ ಬೆಲೆ ಕೇಳಿ ಯುವತಿಯ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಆ ಕ್ಷಣವೇ ಮತ್ತೆ ರವಿವರ್ಮರನ್ನು ಭೇಟಿಯಾಗಲು ಹೊರಟಳು. ರವಿವರ್ಮರನ್ನು ಭೇಟಿಯಾಗಿ ನೀವು 10 ನಿಮಿಷದಲ್ಲಿ ಚಿತ್ರಿಸಿದ ಈ ಚಿತ್ರ ಇಷ್ಟೊಂದು ಬೆಲೆ ಬಾಳುವುದೆಂದು ಗೊತ್ತಿರಲಿಲ್ಲ, ನನಗೂ ಸಹ ಈ ಚಿತ್ರಕಲೆಯನ್ನು ಕಲಿಸಿಕೊಡಿ, ನಿಮ್ಮಂತೆ 10 ನಿಮಿಷದಲ್ಲಿ ಆಗದಿದ್ದರೂ 10 ದಿನಕ್ಕೆ ಒಂದು ಚಿತ್ರವನ್ನಾದರೂ ಬಿಡಿಸುವೆ ಎನ್ನುತ್ತಾಳೆ. ರವಿವರ್ಮ ನಗುತ್ತಾ, ಸುಂದರಿ, ನಿನಗಾಗಿ 10 ನಿಮಿಷದಲ್ಲಿ ಚಿತ್ರವನ್ನು ಬಿಡಿಸಿಕೊಟ್ಟೆ ನಿಜ, ಆದರೆ ಅದರ ಹಿಂದೆ 30 ವರ್ಷಗಳ ಕಠಿಣ ಪರಿಶ್ರಮವಿದೆ. ನೀನು ಸಹ ಈ ಕಲೆಗಾರಿಕೆಗೆ ತ್ಯಾಗ ಮಾಡಿದರೆ ನನಗಿಂತ ಎತ್ತರಕ್ಕೆ ಬೆಳೆಯಬಲ್ಲೆ ಎಂದು ಹೇಳುತ್ತಾನೆ. ರವಿವರ್ಮರ ಈ ಮಾತನ್ನು ಕೇಳಿ ಆ ಯುವತಿ ಆಶ್ಚರ್ಯದಿಂದ ನಿಂತು ಬಿಡುತ್ತಾಳೆ. ಅಂದರೆ ತಂದೆ ತಾಯಿ ನಮಗಾಗಿ ನಮ್ಮ ಒಳಿತಿಗಾಗಿ ಹೇಳಿದ ಮಾತು ನಮ್ಮ ಊಹೆಗೂ ನಿಲುಕದ ಅವರ ಪ್ರೀತಿ ತ್ಯಾಗದ ಹಿಂದೆ ಸಾಕಷ್ಟು ವರ್ಷ ಕಳೆದ ಅನುಭವ ಕಷ್ಟದ ಸರಮಾಲೆಯೇ ಇರುತ್ತದೆ. ಒಬ್ಬ ಮೇಷ್ಟು ಅಥವಾ ಉಪನ್ಯಾಸಕನು 45 ನಿಮಿಷದ ಪಾಠದ ಹಿಂದೆ ಕೂಡ ಅವನ ಜೀವನದ ಎಷ್ಟೋ ವರ್ಷಗಳ ಕಠಿಣ ಸಾಧನೆ ಇರುತ್ತದೆ. ಹಾಗೆಯೇ ಒಬ್ಬ ಬ್ರಹ್ಮಜ್ಞಾನಿ ಅಥವಾ ಸದ್ಗುರುಗಳ ಜೊತೆ ಕಳೆದ ಕೆಲವೇ ಕೆಲವು ಕ್ಷಣ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಮೇಷ್ಟು ಅಥವಾ ಉಪನ್ಯಾಸಕರ ಪಾಠಗಳು, ತಂದೆ ತಾಯಿಯರು ಕಲಿಸಿದ ಸಂಸ್ಕೃತಿ, ಸದ್ಗುರುಗಳ ಜ್ಞಾನಬೋಧನೆ ಕೂಡ ರವಿವರ್ಮರ ಚಿತ್ರಗಳ ತರಹ ಊಹೆಗೂ ನಿಲುಕದಷ್ಟು ಬೆಲೆ ಬಾಳುವಂಥವು.